ಇವತ್ತು ನಾವು ಬಂದಿರುವಂತದ್ದು ಜಯನಗರ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ 200 meters ದೂರದಲ್ಲಿರುವಂತಹ ನಂದಿನ್ ರೆಸ್ಟೋರೆಂಟ್ಗೆ. ಇದು ಸ್ವಪ್ನ ಬುಕ್ ಹೌಸ್ನ ಪಕ್ಕದಲ್ಲಿರುವ ರೆಸ್ಟೋರೆಂಟ್. ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಭೇಟಿ ನೀಡ್ತಿದ್ದೇನೆ. ಇಲ್ಲಿನ ಫುಡ್ ಅಂತೂ ಆಸಮ್ ಆಗಿದೆ. ನಾಳೆ ಯುಗಾದಿ ಬೇರೆ, ಯುಗಾದಿಗಂತ ಸ್ಪೆಷಲ್ ಆಗಿ ನಿಮಗೆ ಕಾಂಬೋ ಆಫರ್ಸ್ ನೀಡಿದ್ದಾರೆ. ಆ ಕಾಂಬೋ ಆಫರ್ಸ್ ನಾನು ಸವಿತಿದ್ದೆ, ನೀವು ಕೂಡ ನನ್ನ ಜೊತೆ ಸವಿರಿ ಮತ್ತು ನಾಳೆ ಇಲ್ಲಿಗೆ ವಿಸಿಟ್ ಮಾಡಿ ಇಲ್ಲಿನ ಆಫರ್ ನೀವು ಬಂದು ಆನಂದಿಸಿ. ನಾವೀಗ ಆಲ್ರೆಡಿ ನಂದಿನ್ ಒಳಗಡೆ ಇದ್ದೇವೆ. ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟ್ಗೆ ಹೋಗಿ ಬನ್ನಿ, ಹೊಟ್ಟೆ ತುಂಬ ಊಟ ಮಾಡಿ ಬನ್ನಿ. ನಂದಿನ್ ರೆಸ್ಟೋರೆಂಟ್ ಒಳಗಡೆ ಬಂದ ಕೂಡಲೇ ನಮಗೆ ಕಾಣುವಂಥ ನಾಳಿನ ಯುಗಾದಿ ಹಬ್ಬದ ವೆಲ್ಕಮ್ಗೋಸ್ಕರ ಮಾಡಿರುವಂತಹ ಈ ಬ್ಯಾನರ್. ಆ ಬ್ಯಾನರ್ನಲ್ಲಿ ಮಶ್ರೂಮ್ ದಮ್ ಬಿರಿಯಾನಿ ಮತ್ತು ಪುದೀನ ರೈಸ್ ವಿತ್ ಮಶ್ರೂಮ್ ಕಬಾಬ್ನ ಸ್ಪೆಷಲ್ ಆಗಿ ನಾಳಿನ ಯುಗಾದಿನ ವೆಲ್ಕಮ್ ಮಾಡೋದಕ್ಕೆ ಫುಡ್ ರೆಡಿ ಮಾಡ್ತಾ ಇದ್ದಾರೆ. ನಾಳಿನ ಹೊಸ ವರ್ಷವನ್ನು ಹೊಸದಾಗಿ ರುಚಿಯಾದ ಫುಡ್ಗಿಂದ ನಾವು ಆರಂಭಿಸೋಣ. ಬನ್ನಿ ಇವಾಗ ರೆಸ್ಟೋರೆಂಟ್ ಒಳಗಡೆ ಹೋಗೋಣ. ನಾನು ರೆಸ್ಟೋರೆಂಟ್ ಒಳಗೆ ಹೋದ ಕೂಡಲೇ ವೇಟರ್ ಬಂತು ಆರ್ಡರ್ ತಗೊಂಡ್ರು. ನಂತರ ಮೊದಲನೇದಾಗಿ ಬಂದಿರೋದು ಪಾಪಡ್ ಮತ್ತು ಟೊಮೆಟೊ ಸೂಪ್. ನನಗಂತೂ ಇದು ಫಸ್ಟ್ ಟೈಮ್ ತಿನ್ನೋ ಅನುಭವ. ಪಾಪಡ್ ಮತ್ತು ಟೊಮೆಟೊ ಸೂಪ್ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ತಿಂದಾಣ ಗೊತ್ತಾಗಿರ್ತು. ಆ ಕ್ರಿಸ್ಪಿಯಾದ ಪಾಪಡ್ನ ಸೂಪ್ ಜೊತೆ ನೆನೆದು ತಿನ್ನೋ ಮಜ್ಜಾನೇ ಬೇರೆ. ಎರಡನೆಯದಾಗಿ ನನಗೆ ಇಷ್ಟವಾದ ಕಾಯಿ ಹೋಳಿಗೆ. ಬರೀ ಹೋಳಿಗೆ ಜೊತೆ ತುಪ್ಪ ಹಾಕಿ ತಿನ್ನೋ ನನಗೆ ಕಾಯಿ ಹೋಳಿಗೆ ತುಪ್ಪ ಹಾಕಿದ್ರಂತೂ ಕೇಳೋದೇ ಬೇಡ. ಫ್ರ್ಯಾಕ್ಷನ್ ಆಫ್ ಮಿನಿಟ್ಸ್ ನಲ್ಲಿ ಖಾಲಿ ಖಾಲಿ. ಕ್ಯಾಮರಾಮ್ಯಾನ್ ಗಳಂತೂ ನೋಡ್ತಾನೆ ಬಾಕಿ. ಮೂರನೇ ಐಟಮ್ ಬಂದ್ಬಿಟ್ಟು ಚಪಾತಿ ಮತ್ತು ನನ್ನ ಜೀವ ಪನೀರ್. ಪನೀರ್ ಅಂದ್ರೆ ಮತ್ತೊಬ್ಬರು ತಟ್ಟೆಯಿಂದ ದೋಚು. ನನಗೆ ಚಪಾತಿ ಜೊತೆ ಕೊಟ್ರೆ ಅಂತೂ ಆನೆಗೆ ಒಂದು ದ್ರಾಕ್ಷಿಯನ್ನು ಕೊಟ್ಟ ಹಾಗೆ. ಒಂದು ಚಪಾತಿ ಸಾಕಾಗಲಿಲ್ಲ, ಆದ್ರೆ ಇನ್ನು ಹೆಚ್ಚು ತಿಂದರೆ ಉಳಿದ ಐಟಮ್ ಹೇಗಿದೆ. ನಾಲ್ಕನೇ ಐಟಮ್ ಬಂದ್ಬಿಟ್ಟು ಪುದೀನ ರೈಸ್ ವಿತ್ ಚಟ್ನಿ. ಇದು ಕೂಡ ನನಗೆ ಫಸ್ಟ್ ಟೈಮ್ ಟೇಸ್ಟ್ ಮಾಡೋ ಅನುಭವ. ಕತ್ತಗೆ ಏನ್ ಗೊತ್ತು ಕಸ್ರಿ ವಾಸನೆ ಅಂದ ಹಾಗೆ ತಿಂದ್ಮೇಲೆ ಗೊತ್ತಾಗಿರೋದು ಇಷ್ಟೊಂದು ಟೇಸ್ಟಿ ಇದೆಯೋ ಅಂತ. ಐದನೇ ಐಟಮ್ ಬಂದ್ಬಿಟ್ಟು ವೆಜ್ ದಮ್ ಬಿರಿಯಾನಿ ಅಂಡ್ ರೈತಾ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲೂ ನನ್ನ ಜೀವ ವೆಜ್ ದಮ್ ಬಿರಿಯಾನಿ ಜೊತೆ ಸೇರ್ಕೊಂಡಿತ್ತು. ಅದುವೇ ಪನ್ನೀರ್. ಪನ್ನೀರ್ನ ಮಾತ್ರ ಮೊದಲು ತಿಂದು ನಂತರ ರೈತ ಜೊತೆ ಮಿಕ್ಸ್ ಮಾಡಿ ಬಿರಿಯಾನಿ ತಿಂದ್ಬಿಟ್ಟೆ. ಬಿರಿಯಾನಿ ಮಾಮೂಲಿ ಬಿಡಿ, ಎಲ್ರಿಗೂ ಇಷ್ಟನೇ. Thank you.
ಹತ್ರ ಬಂದಿರೋದೇ ವೆಜ್ ಮಿಲ್. ವೆಜ್ ಮಿಲ್ ಜೊತೆ 15 ಬಗೆಯ ಸೈಡ್ಸ್ ಗಳು. ಇದ್ರ ಮಾತ್ರ ನೆಕ್ಸ್ಟ್ ಲೆವೆಲ್. ಆದ್ರೂ ಸ್ವಲ್ಪ ಕನ್ಫ್ಯೂಸಿಂಗ್, ಯಾವ್ದು ಮೊದಲು ತಿನ್ನೋದು ಯಾವ್ದು ಬಿಡೋದು ಅಂತ. ಇದರಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಆಂಧ್ರ ಸ್ಟೈಲ್ ಚಟ್ನಿ ಪುಡಿ. ಈ ಆಂಧ್ರ ಸ್ಟೈಲ್ ಚಟ್ನಿ ಪುಡಿಯನ್ನು ಅನ್ನದ ಮೇಲೆ ಹಾಕಿ ಅದರ ಮೇಲೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ತಿನ್ನೋದು. ಇದು ಟೇಸ್ಟಿ ಆಗಿದೆ, ನನಗೆ ಗೊತ್ತಿರಲಿಲ್ಲ ಇಷ್ಟು ಟೇಸ್ಟಿ ಆಗಿದೆ ಅಂತ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಆಂಧ್ರ ಸ್ಟೈಲ್ ಚಟ್ನಿ ಪುಡಿ ಇಷ್ಟು ಟೇಸ್ಟಿ ಆಗಿದೆ ಅಂತ. ಗುಲಾಬ್ ಜಾಮೂನು, ಐಸ್ ಕ್ರೀಮ್ ಮತ್ತು ಬನಾನಾ. ಊಟ ಎಲ್ಲ ಆದ್ಮೇಲೆ ಗುಲಾಬ್ ಜಾಮೂನ್ ಕೊಡ್ತಾರೆ. ಗುಲಾಬ್ ಜಾಮೂನ್ ತಿಂದ್ಮೇಲೆ ಒಂದು ಬನಾನಾ. ಈ ಸ್ಪೈಸಿ ಆಗಿರೋ ಆಂಧ್ರ ಸ್ಟೈಲ್ ಫುಡ್ ಅನ್ನು ತಿಂದ್ಮೇಲೆ ನಮ್ಮ ಬಾಯಿಯನ್ನು ತಣಿಸೋಕೆ ಒಂದ್ ಸ್ಕೂಪ್ ಐಸ್ ಕ್ರೀಮ್. ಐಸ್ಕ್ರೀಮ್ ಈ ಸ್ಪೈಸಿಯಾದ ಫುಡ್ ಜೊತೆ ತಿನ್ನೋದು ಸಾಕತ್ ಬಿಡಿ. ಖಾರ ಖಾರವಾದ ಬಾಯಲ್ಲಿ ತಂಪಾಗಿರುವ ಐಸ್ ಕ್ರೀಮ್. ಇದ್ರ ಜೊತೆಗೆ ಇನ್ನೊಂದು ಪುಟ್ಟ ಕೋಕೋ ಕೋಲಾ ಕೂಡ ಕೊಡ್ತಾರೆ. ಇದಪ್ಪ ಭರ್ಜರಿ ಕಾಂಬೋ ಅಂದ್ರೆ. ಇನ್ನೂ ಇದೆ ಬೇರೆ ಬೇರೆ ರೀತಿಯ ಕಾಂಬೋಗಳು. ಯುಗಾದಿ ಸ್ಪೆಷಲ್ಗೆ ಅಂತೂ ಇನ್ನು ಎರಡು ರೀತಿಯ ಕಾಂಬೋಗಳು ಸೇರ್ಕೊಳ್ತವೆ, ಅದು ನಿಮ್ಗೋಸ್ಕರ ಕಾಯ್ತವೆ. ಇವತ್ತೇ ಬಂದು ಆ ಯುಗಾದಿ ಕಾಂಬೋ ಅನ್ನ ಟೇಸ್ಟ್ ಮಾಡಿ. ಹೊಟ್ಟೆ ತುಂಬಾ ಊಟ ಮಾಡಿದ್ದೇನೆ. ಇವತ್ತಿನ ಯುಗಾದಿ ಸ್ಪೆಷಲ್ ಆಗ ಆ 26 ಐಟಮ್ ಗಳನ್ನು ಟೇಸ್ಟ್ ಮಾಡಿದ್ದೇನೆ. ಆಸಮ್ ಆಗಿದೆ. ಅಂದ್ರ ಇವತ್ತಿನ ಈ ಯುಗಾದಿ ಸ್ಪೆಷಲ್ ನೀವು ಟೇಸ್ಟ್ ಮಾಡ್ಬೇಕಾದ್ರೆ ನಂದಿ ರೆಸ್ಟೋರೆಂಟ್ ಗೆ ಈ ಕೂಡಲೇ ಬನ್ನಿ. ಅದು ಕೂಡ ಆರ್ಡರ್ ಫೆಸಿಲಿಟಿ ಕೂಡ ಇದೆ, ನೀವು ಆರ್ಡರ್ ಕೂಡ ಮಾಡಬಹುದು. ಆ 2 ಸ್ಪೆಷಲ್ ಐಟಮ್ ಗಳನ್ನ ನೀವು ಇಲ್ಲೇ ಬಂದು ಟೇಸ್ಟ್ ಮಾಡಿದ್ರಂತೂ ಸಖತ್ತಾಗಿದೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.